ನ್ಯೂಸ್ 13 ಸಕಾರಾತ್ಮಕ ವಿಷಯಗಳನ್ನು ತಿಳಿಯೋಣ, ಸಮಾಜಕ್ಕೆ ತಿಳಿಸೋಣ. ಭಗವಾನ್ ಬುದ್ಧ ತನ್ನ ಶಿಷ್ಯ ಆನಂದನ ಜೊತೆ ಕಾಡಿನ ದಾರಿಯಲ್ಲಿ ವಿಹರಿಸ್ತಾ ಇದ್ದ. ವಿಶ್ರಾಂತಿ ಬೇಕೆನಿಸಿತು. ಅಲ್ಲೇ ಮರವೊಂದರ ಬುಡದಲ್ಲಿ ಕುಳಿತು ಶಿಷ್ಯನಿಗೆ, ಆನಂದ, ಇಲ್ಲೇ ಪಕ್ಕದಲ್ಲಿ ನದಿಯೊಂದು ಹರಿತಾ ಇದೆ, ಅಲ್ಲಿಂದ ಕುಡಿಯಲು ಸ್ವಲ್ಪ ನೀರು ತೆಗೆದುಕೊಂಡು ಬಾ ಅಂದ. ಗುರುವಿಗೆ ನೀರು ತರಲು ನದಿಯ ಬಳಿ ಹೋದ ಆನಂದ ಸ್ವಲ್ಪ ಹೊತ್ತಿನಲ್ಲಿ ಮರಳಿ ಬಂದವನೇ, ಗುರುಗಳೇ, ಈಗ ತಾನೇ ಕೆಲವರು ತಮ್ಮ ದನಕರುಗಳ ಜೊತೆ, ಎತ್ತಿನ ಬಂಡಿಗಳ ಜೊತೆ ನದಿಯನ್ನು ದಾಟಿ ಹೋದರು, ಹಾಗಾಗಿ ನೀರು ತುಂಬ ಕೆಸರಾಗಿದೆ ಅಂದ. 10 ನಿಮಿಷ ಕಳೆದು ಬುದ್ಧ ಮತ್ತೆ ಹೇಳಿದ, ಈಗ ಹೋಗಿ ನೋಡಿ ಬಾ, ನೀರು ತಿಳಿಯಾಗಿರಬಹುದು. ಆನಂದ ಮತ್ತೆ ಹೋಗಿ ಮರಳಿ ಬಂದ, ಇಲ್ಲ ಗುರುಗಳೇ, ಇನ್ನೂ ನೀರು ತಿಳಿಯಾಗಿಲ್ಲ, ಬಹಳ ಮಂದಿ ನೀರಿನ ಮೇಲೆ ನಡೆದು ಹೋದ ಕಾರಣ ಕೆಸರು ಹಾಗೇ ಇದೆ ಎಂದ. ಸುಮಾರು 1/2 ತಾಸು ಕಳೆದ ನಂತರ ಬುದ್ಧ ಹೇಳ್ದ, ಈಗ ನೋಡಿ ಬರ್ತೀಯಾ? ಆನಂದ ಹೋದವನೇ ಶುದ್ಧ ತಿಳಿಯಾದ ನೀರಿನ ಜೊತೆ ಮರಳಿ ಬಂದ. ಬುದ್ಧ ಹೇಳ್ದ, ಈಗ ತುಂಬ ಕೆಸರಿತ್ತು ಅಂದೆಯಲ್ಲ, ಆದರೆ ನೀರು ಇಷ್ಟೊಂದು ತಿಳಿಯಾಗಿದೆ? ಆಗ ಆನಂದನೆಂದ, ಹೌದು, ಆಗ ಕೆಸರಾಗಿತ್ತು, ಈಗ ಕೆಸರು ಮತ್ತೆ ತಳ ಸೇರಿದೆ, ಹಾಗಾಗಿ ತಿಳಿ ನೀರು ಸಿಕ್ಕಿತ್ತು, ಇದರಲ್ಲಿ ಏನು ವಿಶೇಷ ಅಂದ. ಬುದ್ಧ ಮಂದಸ್ಮಿತನಾಗಿ ಹೇಳಿದ, ನೋಡಿದೆಯಾ, ನಮ್ಮ ಜೀವನಕ್ಕೆ ಎಷ್ಟು ದೊಡ್ಡ ಪಾಠವಿದು. ನದಿ ಸರೋವರಗಳ ನೀರಿನಲ್ಲಿ ಜನ ಬಟ್ಟೆ ಒಗೆಯುವುದು, ದನ ಕರುಗಳನ್ನು ತೊಳೆಯುವುದು, ತಾವೇ ಸ್ನಾನ ಮಾಡುವುದು, ಹೀಗೆ ಮಾಡಿದಾಗ ನದಿಯ ತಳಭಾಗದಲ್ಲಿರುವ ಕೆಸರು ಮೇಲೆದ್ದು ಬಂದು ನೀರನ್ನೆಲ್ಲ ರಾಡಿ ಮಾಡಿಬಿಡುತ್ತದೆ. ಸ್ವಲ್ಪ ಹೊತ್ತು ಕದಡದೆ ಕಲಕದೆ ಇದ್ದರೆ ಕೆಸರು ತಳಭಾಗವನ್ನು ಸೇರಿ ನೀರು ಶುಭ್ರವಾಗ್ತದೆ. ನಮ್ಮ ಮನಸ್ಸೆಂಬ ಸರೋವರವನ್ನು ಲೋಕದ ಜನ ತಮ್ಮ ವಿಚಾರಗಳಿಂದ ತುಂಬಿದಾಗ ಅಥವಾ ತಾವೇ ತುಂಬಿಕೊಂಡಾಗ ಮನಸ್ಸು ರಾಡಿಯಾಗುತ್ತದೆ. ರಾಡಿಯಾದ ಮನಸ್ಸನ್ನು ತಿಳಿಯಾಗಿಸುವುದು ಹೇಗೆ? ಸ್ವಲ್ಪ ಹೊತ್ತು ಶಾಂತವಾಗಿರಬೇಕು. ಎಲ್ಲಿಯವರೆಗೆ ಮನಸ್ಸಿಗೆ ಯಾವುದೇ ಒತ್ತಡ ನೀಡದೆ ಶಾಂತವಾಗಿರುತ್ತೇವೋ ಅಲ್ಲಿಯ ತನಕ ಮನಸ್ಸಿನಲ್ಲಿರುವ ಕ್ಲೇಶ, ಕೋಪ, ತಾಪಗಳ ಕೆಸರು ಮೇಲೆ ಬರೋದೇ ಇಲ್ಲ. ಆದರೆ ನಮ್ಮ ಮನಸ್ಸಿಗೂ ಸರೋವರಕ್ಕೂ ಬಹಳ ವ್ಯತ್ಯಾಸ ಇದೆ. ಸರೋವರಕ್ಕೆ ಜನರು ತುಂಬುವ ಹೊಲಸನ್ನು ತಡೆಯುವ ಶಕ್ತಿ ಇಲ್ಲ, ಆದರೆ ನಮಗೆ ಆ ಶಕ್ತಿ ಇದೆ. ಭಗವಾನ್ ಬುದ್ಧನ ಅದೇ ವಿಚಾರಗಳನ್ನು ಪೋಣಿಸಿ ಕಗ್ಗದ ಋಷಿ DVG ಅವರು ತಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ಸುಂದರವಾಗಿ ವರ್ಣಿಸ್ತಾರೆ. ಕೊಳದ ಜಲ ನಿನ್ನ ಮನ, ಲೋಗರದರೊಳಗಿಳಿಯೇ ತಳದ ಕಸ ತೇಲುತ್ತ ಒಗ್ಗಡವದ ಹುದೋ, ಕಲಕದೆ ಅದ್ದದೆ ಕೊಂಚ ಬಿಟ್ಟಿರ್ದುಡದು ಮರಳಿ ತಿಳಿಯಹುದು ಶಾಂತಿಯಲಿ ಮಂಕುತಿಮ್ಮ. ಬುದ್ಧ ಅಂದು ಹೇಳಿದ ತತ್ವವನ್ನು DVG ಅವರು ಸರಳವಾಗಿ ಸೂಕ್ಷ್ಮವಾಗಿ ಕಗ್ಗದ ಮೂಲಕ ಈ ರೀತಿಯಲ್ಲಿ ನಮ್ಮ ಮುಂದಿಡುತ್ತಾರೆ. ಜಗತ್ತಿನ ಅಂಟು ಮತ್ತು ನಂಟು ಅಧಿಕವಾದಷ್ಟು ಮನದೊಳಕ್ಕೆ ನುಗ್ಗುವ ಹೊಲಸು ಅಧಿಕವಾಗುತ್ತದೆ. ಹಾಗಾಗಿ ಇರುವುದನ್ನು ಹೊರತಳ್ಳಿ ಬರುವುದನ್ನು ತಡೆದು ನಮ್ಮ ಮನಸ್ಸಿನ ಪ್ರಶಾಂತತೆಯನ್ನು ಕಾಪಾಡಿಕೊಂಡರೆ ನಾವು ಊರ್ಧ್ವಮುಖವಾಗಿ ಬೆಳೆಯಲು ಹಾಗೂ ಪರತತ್ವವನ್ನು ಅರಿಯಲು ಸಹಾಯವಾಗುತ್ತದೆ. ಸಣ್ಣದೊಂದು ಘಟನೆಯ ಮೂಲಕ ಈ ರೀತಿಯ ಅದ್ಭುತ ವಿಚಾರವನ್ನು ಬುದ್ಧ ಸುಮಾರು 2600 ವರ್ಷಗಳ ಹಿಂದೆ ನಮಗೆ ನೀಡಿತ್ತು. ಈ 21ನೇ ಶತಮಾನದಲ್ಲೂ ಆ ವಿಚಾರ ನಮ್ಮ ಜೀವನಕ್ಕೆ ಆದರ್ಶ, ಅನುಕರಣೀಯ. ಆ ಮಹಾಪುರುಷನ ಜನ್ಮದಿನ ಬುದ್ಧ ಪೂರ್ಣಿಮೆಯ ಶುಭಗಳಿಗೆ ಇಂದು. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್, ಕ್ಲಿಕ್ ಆನ್ ದ ಬೆಲ್ ಐಕಾನ್ ಫಾರ್ ದ ಲೇಟೆಸ್ಟ್ ನೋಟಿಫಿಕೇಶನ್.